ಬಿಗ್ ಬಾಸ್ ವೇದಿಕೆ ಹತ್ತಿದ್ರೆ ಭವಿಷ್ಯ ಸೆಟ್ಲನ್ನೋ ಮಾತಿದೆ ಆದರೆ ಅದು ಮೊದಮೊದಲ ಎಪಿಸೋಡ್ಗಳಲ್ಲಾಯಿತು ಈಗ ಹಾಗೇನಿಲ್ಲ ವೇದಿಕೆ ಹತ್ತಿ ಸೆಲೆಬ್ರಿಟಿ ಅಮಲು ಏರಿಸಿಕೊಂಡದ್ದೇ ಬಂತು ಒಂದಿಷ್ಟು ದಿನ ನಶೆ ಆಮೇಲೆ ಎಂದಿನಂತೆ ಬದುಕಿನ ಬಂಡಿ ಓಡಿಸಲು ಮೈ ಬಗ್ಗಿಸಲೇಬೇಕು ಬಿಡಿ ಕನ್ನಡದ ಬಿಗ್ ಬಾಸ್ ಇದೀಗ ದಶಕದ ಸಂಭ್ರಮದಲ್ಲಿದೆ ಹಾಗೆ ಒಂದು ಸಲ ಹಳೆಯ ಸೀಸನ್ನಲ್ಲಿ ಸ್ಪರ್ಧಿಸಿ ಹಾಗೆ ಮರೆಯಾದವರ ಹೆಸರುಗಳನ್ನು ನೋಡಿಕೊಂಡು ಬರೋಣ ಶ್ವೇತಾ ಪಂಡಿತ್ ಸೀಸನ್ ಒಂದರಲ್ಲಿ ಭಾಗವಹಿಸಿದ್ದ ಇವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಬಿಗ್ ಬಾಸ್ಗೂ ಮುಂಚೆ ಒಂದಿಷ್ಟು ಸಿನಿಮಾಗಳು ಕೈಯಲ್ಲಿತ್ತು ಈಗ ಚಂದನವನದಲ್ಲೂ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಇಲ್ಲ ಚಂದ್ರಿಕಾ ಸೀಸನ್ ಒಂದರಲ್ಲಿ ಕಾಣಿಸಿಕೊಂಡ ಇವರು ಸೀಸನ್ ಮುಗಿದ ಬಳಿಕ ಕ್ಯಾಮರಾ ಮುಂದೆ ಅಪರೂಪಕವಾಗಿ ಹೋಗಿದ್ದಾರೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಸಕ್ರಿಯರಾಗಿದ್ದಾರೆ ಸುಷ್ಮಾ ವೀರ್ ಸೀಸನ್ ಮೂರರ ಸ್ಪರ್ಧಿ ತೆರೆ ಮೇಲೆ ಕಾಣಿಸುತ್ತಿಲ್ಲ ತೆರೆಯ ಹಿಂದೆ ಕೆಲಸ ಮಾಡುತ್ತಿದ್ದಾರೆ ಅನ್ನೋ ಮಾಹಿತಿಗಳಿದೆ ಮಾಧುರಿ ಇಟಗಿ ಸೀಸನ್ ಮೂರರಲ್ಲಿ ಕಾಣಿಸಿಕೊಂಡ ಇವರು ರ್ಯಾಂಬೋ ಅನ್ನುವ ಸಿನಿಮಾದಲ್ಲಿ ನಟಿಸಿದ್ದರು ಈಗ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡುತ್ತಿರೋ ಇವರು ತೆರೆಯಿಂದ ದೂರ ಸರಿದಿದ್ದಾರೆ ಸೀಸನ್ ಐದಕ್ಕೆ ಕಾಮನ್ ಮ್ಯಾನ್ ಆಗಿ ಎಂಟ್ರಿ ಕೊಟ್ಟ ದಿವಾಕರ್ ರನ್ನರ್ ಅಪ್ ಆಗಿದ್ದರು ಮಹಾಮನೆಯಿಂದ ಬಂದವರು ಚಂದನವನದಲ್ಲಿ ಹೀರೋ ಆಗ್ತಾರೆ ಅನ್ನಲಾಗಿತ್ತು ಆದರೆ ಮಾಹಿತಿಗಳ ಪ್ರಕಾರ ತಮ್ಮ ಹಳೆಯ ಉದ್ಯಮಕ್ಕೆ ಹೊಸ ಟಚ್ ಕೊಟ್ಟಿದ್ದಾರೆ ಎನ್ನಲಾಗಿದೆ ಸ್ನೇಹ ಆಚಾರ್ಯ ಸೀಸನ್ ಆರಲ್ಲಿ ಕಾಣಿಸಿಕೊಂಡಿದ್ದ ಇವರು ಮನೆಯಿಂದ ಬಂದವರಿಗೆ ಬಣ್ಣದ ಲೋಕದ ಆಫರ್ ಸಿಗಲಿಲ್ಲ ಈ ನಡುವೆ ಅವರು ಗೃಹಸ್ಥಾಶ್ರಮ ಪ್ರವೇಶಿಸಿ ವಿದಾಶಕ್ಕೆ ಹಾರಿದ್ದಾರೆ ಆಂಡ್ರೋ ಜೈಪಾಲ್ ಸೀಸನ್ ಆರರ ಸ್ಪರ್ಧೆ ವಿವಾದಗಳನ್ನೇ ಮೈಮೇಲೆ ಎಳೆದುಕೊಂಡಿದ್ದರೂ ಅವರೆಲ್ಲಿದ್ದಾರೆ ಅನ್ನೋದನ್ನು ಅವರೇ ಹೇಳಬೇಕಷ್ಟೆ ನಯನ ಪುಟ್ಟಸ್ವಾಮಿ ಬಿಗ್ ಬಾಸ್ ಮುಗಿಸಿ ಬಂದವರು ಮದುವೆಯಾಗಿ ವಿದೇಶಕ್ಕೆ ಹಾರಿದ್ದು ಈಗ ಗಂಡು ಮಗುವಿನ ತಾಯಿಯಾಗಿದ್ದಾರೆ ನೇಹಗೌಡ ಸೀಸನ್ ಮೂರರಲ್ಲಿ ಕಾಣಿಸಿಕೊಂಡ ಇವರು ಇದೀಗ ವಿದೇಶದಲ್ಲಿ ಸಂಸಾರದ ಕಾರಣಕ್ಕಾಗಿ ನೆಲೆಸಿದ್ದಾರೆ ಸುನಾಮಿ ಕಿಟ್ಟಿ ಬಿಗ್ ಬಾಸ್ ಬಳಿಕ ಅದ್ಭುತ ಅವಕಾಶಗಳು ಇವರಿಗಿತ್ತು ರಿಯಾಲಿಟಿ ಶೋಗಳು ಕೈಬೀಸಿ ಕರೆಯಿತು ಆದರೆ ಕಾನೂನುಬಾಹಿರ ಕೃತ್ಯಗಳ ಆರೋಪದ ಕಾರಣದಿಂದ ಎಲ್ಲ ಅವಕಾಶಗಳನ್ನು ಕಳೆದುಕೊಳ್ಳಬೇಕಾಗಿ ಬಂತು